ಪೊಲೀಸ್ನವ್ರು ಮೈ ಮೊಳೆನೆಲ್ಲ ಪುಡಿ ಮಾಡ್ಬಿಟ್ರಲ್ಲೋ. ಹೌದು ಟಪ್ಪಣ್ಣ, ಈ ಬೋರ್ಡ್ ತೋರಿಸಿ ಬರೀ ತೊಂದರೆಗೆ ಸಿಗಾಕೋತಾ ಇದ್ದೀವಿ. ಏ ಬಿಟಾಕ, ಡೇವಿಡ್ ಅಂಕಲ್ ಹೇಳಿಲ್ವಾ, ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ಟ್ರಕ್ಗಳ ತರ ಸಾಲಾಗಿ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ. ನಾವು AK-47 ಅಂತ ಶೂಟ್ ಮಾಡಿ ಬೂದಿ ಮಾಡಕ್ ಬಿಡ್ಬೇಕು. ಬಿ ಬ್ರೇವ್, ಬಿ ಬೋಲ್ಡ್, ಫೈರ್ ಫೈರ್ ತರ ಇರ್ಬೇಕು. ಹೇಗಿರ್ಬೇಕು? ಫೈರ್ ತರ ಇರ್ಬೇಕು, ಗೊತ್ತಾ? ಫೈರ್ ಫೈರ್ ಅಂದ್ರೆ ಆ ಬೆಂಕಿ ತರ. ಅಯ್ಯೋ, ಬಿಲ್ಡಿಂಗ್ ಬೆಂಕಿ ಎತ್ಕೊಂಡು ಉರಿತಾ ಇದೆ ಕಣೋ. ಒಳಗಡೆ ಯಾರಿದ್ದಾರೆ ನೋಡೋಣ. ಬಂದ್ರು ಬಂದ್ರು ಕಾಪಾಡೋಣ. ಇದು ಲೇಟೆಸ್ಟ್ ಗರ್ಲ್ಸ್ ಹಾಸ್ಟೆಲ್, ಇಲ್ಲಿ ಗಂಡಸ ಯಾರು ಬರಬಾರ್ದು. ಹೋಗ್ರಿ. ಬೆಂಕಿ ರೀ, ನಿಮ್ ಬಿಲ್ಡಿಂಗ್ ಅಥವಾ ಉರಿತಾ ಇದೆ. ಬೆಂಕಿ ಜೊತೆ ನೀವು ಸೇರಿದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ನೀರ್ ಬಿಡಕ್ಕೆ ಬಂದಿರೋದು. ಏ ಪೋಕ್ರಿ ಹುಡುಗ, ಹೋಗ್ರ. ಈ ಹಾಳ ಫೋನ್ ವರ್ಕ್ ಮಾಡಲ್ಲ. ಅಯ್ಯೋ, ಇವ್ಳು ಹೇಳಿದ್ ಮತ್ ಕೇಳಲ್ಲ. ನಿನ್ ಕತ್ತೆ ಟ್ರಿಕ್ಸ್ ಕರೆಕ್ಟ್. ಒಂದೇ ಸಲ ಗುದ್ದೋತಾನೆ. ಇರೋಣ, ಪಿಕಪ್ ಆಗ್ತಾ ಇಲ್ಲ. ಎಷ್ಟ ಜನ ಮಲ್ಕೊಂಡಿದ್ದ ನೋಡಿ, ಇದೆ ಹೋಮ್ ಬೆಡ್ ಇದೆ ಮೇಲೆ. ನೀವಿಬ್ರು ಹೋಟೆಲ್ ಇದೆ ಅಂತ ನೋಡಿ, ನಾ ಒಳಗಡೆ ಹೋಗ್ತೀನಿ. ಗಂಡಸ ಯಾರು ಇಲ್ಲೇನಮ್ಮ? ಮೇಲ್ಗಡೆ ನಂದಿನಿ ಸಿಕ್ಕಾಕೊಂಡಿದ್ದಾಳೆ, ಕಾಪಾಡ್ತೀರಾ? ಬಂದ್ಯಾ, ನೀನಿಲ್ದೆ ನನ್ನ ಲೈಫು ಮರುಭೂಮಿ ಆಗ್ಬಿಟ್ಟಿದೆ. ನೀನನ್ ಬಿಟ್ರೆ ನಾನು ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಡ್ತೀನಿ. ನನ್ನ ಅಪ್ಪೋ, ಗಟ್ಟಿಯಾಗಿ ಅಪ್ಪೋ, ಕಿಸ್ ಮೀ, ಕಿಸ್ ಮೀ. ಏನ್ ಕನಸಿನ ರಾಣಿ ಇವಳು, ಸುಂದರ ಲೋಕಕ್ಕೆ ಹೋಗ್ಬಿಟ್ಲು. ಹಾಸ್ಟ್ಲೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕಿಸ್ ಮೀ, ಕಿಸ್ ಮೀ ಅಂತೆ. Save me. Jeremina. Help me. Idulu, idulu. Bye. Bye. ಏನೋ ಮಾಡ್ತಿದ್ಯಾ? ಬೆಂಕಿ ಹರಿಸ್ತಾ ಇದ್ದೀನಿ ಇದರಲ್ಲಿ. ಯಾಕಣ ಡೇವಿಡ್ ಅಂಕಲ್ ಹೇಳಿಲ್ವಾ ಕತ್ತಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ? ಬೆಂಕಿ ಅಂತ ಗೆಟ್ ಕಷ್ಟ ಬೀಳ್ತಾ ಇದ್ದೀನಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ನಾನು ಒಬ್ಬನೇ ಓಡಾಡ್ತೇನೆ. ಯಾರು ಹೆಲ್ಪ್ ಮಾಡ್ತಿಲ್ಲ ಆದ್ರೂ ಬೈತೀರಾ? ಅದು ಇರ್ಲಿ, ಇದ್ರಲ್ಲಿ ತರ್ತೀನಿ. ತುಂಬಾ ದೊಡ್ಡದಾಗೋಯ್ತು, ಈ ಬಿಲ್ಡಿಂಗ್ ಮುಳುವ ಬಿಡುತ್ತೆ. ಇವರೇ ಹಾಸ್ಟೆಲ್ ಬೆಂಕಿ ಹಾಕಿ ಹುಡುಗಿಯನ್ನ ಆರಿಸ್ಕೊಂಡು ಹೋಗಿ ಪ್ಲಾನ್ ಮಾಡ್ತಾ ಇದಾರೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ ಕರ್ತವ್ಯ ಮಾಡಿದ್ವಿ ಅಷ್ಟೇ. ಅದಕ್ಕೆ ನೀವು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದು ಸನ್ಮಾನ ಏನು ಮಾಡ್ಬೇಕಿಲ್ಲ? ನನ್ ಮಗನೇ ಸನ್ಮಾನ ಅಲ್ಲ ಕಣೋ, ಅವಮಾನ ಮಾಡ್ತಾ ಇದ್ದಾಳೆ. ಎಲ್ಲ ನನ್ನ ಮಕ್ಕಳ, ನಿನ್ನೆ ನೋಡಿದ್ರೆ ನನ್ನ ಪರ್ಸ್ ಕದ್ರಿ, ಇವತ್ ನೋಡಿದ್ರೆ ಹಾಸ್ಟೆಲ್ ನುಗ್ಗಿ ಫೋನ್ ವೈರ್ ಕಿತ್ತಾಕಿ ಫೈರ್ ಬ್ರಿಗೇಡ್ ಬರ್ದಂಗ್ ಮಾಡಿ ಹುಡುಗಿ ಆರಿಸ್ಕೊಂಡು ಹೋಗ್ತಾ ಇದೀರಾ? ಇವ್ರನ್ನ ಭಯಬೇಡಿ ಸರ್, ಇವರೇ ನನ್ನ ಪ್ರಾಣ ಕಾಪಾಡಿದ್ದು. ಈ ಕಡೆ ಬಾರೆ, ನಿಮ್ ಚಲ್ಲಾಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಸರ್, ನಾವು ತುಂಬಾ ಒಳ್ಳೆ ಜನ ಸರ್, ಕಷ್ಟದಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಿ ಸರ್. ಹೌದೌದು ಸರ್, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವೆಲ್ಲ ಎಷ್ಟು ಒಳ್ಳೆ ವೃತ್ತ. ಕಳ್ಳ ಮಕ್ಕಳ, ನಡೆಯಲ್ಲ ಸ್ಟೇಷನ್ಗೆ, ಇವತ್ತು ನಿಮ್ಮನ್ನ ಓದ್ ಲಾಕಪ್ಪ ಲಾಕಿ ಬೆಂಡೆತ್ತಿ ಬೆಂಡೆ ಕೈ ಮಾಡ್ಬಿಡ್ತೀನಿ.